96 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ನಮಸ್ಕಾರ ಎಲ್ಲರಿಗೂ. ನಾನು ಸ್ಮಿತಾ ಮಾತಾಡೋದು, ಕ್ಲಿವ್ಲ್ಯಾಂಡ್ ಇಂದ, ಹಾವೇರಿ ಹುಬ್ಳಿ ಡಿಸ್ಟ್ರಿಕ್ಟ್ ಅವಳು. ಮದುವೆ ಆದ್ಮೇಲೆ ಬ್ಯಾಂಗ್ಳೂರಿಗೆ ಬಂದು ಆಮೇಲೆ ಅಲ್ಲಿಂದ ಪುಣೆಗೆ ಬಂದು ಪುಣೆಯಿಂದ ಯು ಎಸ್ ಬಂದಿದ್ದೀನಿ. ಸೊ ಇವಾಗ ಯು ಎಸ್ ಅಲ್ಲಿ ನಾನು 7 ವರ್ಷದಿಂದ ಇದ್ದೀನಿ. ಸೊ ನಾನು ನಮ್ಮ ಹಸ್ಬೆಂಡು ಆಮೇಲೆ ಒಬ್ಬನ ಮಗ ಇದ್ದಾನೆ. ಸೊ ಬೇಸಿಕಲಿ ನಾನು IT ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ಸೊ ಆ ಕಂಪನಿಯಿಂದ ಇಲ್ಲಿ ಯುಎಸ್ ಕಸ್ಟಮರ್ ಅವ್ರಿಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಆಕ್ಚುಲಿ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಸೊ ಆಲ್ಮೋಸ್ಟ್ US ಎಲ್ಲ ಸಿಟೀಸು ಎಲ್ಲ ಸ್ಟೇಟ್ಸು ಟಚ್ ಮಾಡಿದ್ದೀವಿ. ಆಲ್ಮೋಸ್ಟ್ ಪ್ರತಿಯೊಂದು ಟೂರಿಸ್ಟ್ ಸ್ಪಾಟ್ US ಅಲ್ಲಿ ಎಲ್ಲ ನೋಡಿದ್ದೀವಿ. ನಾವು ತುಂಬ ಹತ್ತಿರ ಇದ್ದೀವಿ ನಯಾಗರಾ ಫಾಲ್ಸ್ಗೆ. ಸೊ ಅರೌಂಡ್ 3-4 hours ಫ್ರಮ್ ಕ್ಲೀವ್ಲ್ಯಾಂಡ್ ಟು ನಯಾಗರಾ. ಸೊ ಎವ್ರಿ ಇಯರ್ ಹೋಗ್ತಾ ಇರ್ತೀವಿ. ತುಂಬಾ ಇಷ್ಟ ಆಗುತ್ತೆ ನಯಾಗರಾ ಫಾಲ್ಸ್, ತುಂಬ ಖುಷಿ ಕೊಡುತ್ತೆ. ಸೊ ಪೂರ್ತಿ ಜಗತ್ತಿಂದ ಯಾರ್ಯಾರು ಅಮೇರಿಕಾ ವಿಸಿಟ್ ಮಾಡ್ತಾರೋ ಎಲ್ಲರೂ ನಯಾಗರಾ ಫಾಲ್ಸ್ ಬಂದು ನೋಡಿ ತುಂಬ ಎಂಜಾಯ್ ಮಾಡ್ತಾರೆ. ಎಲ್ಲ ನೇಚರ್ ರಿಲೇಟೆಡ್ ಅಂದರೆ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂತ ಇದೆ ಇಲ್ಲಿ. ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ಸೊ ನೀವು ಯಾರಾದರೂ ವಿಸಿಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಮಿಸ್ ಮಾಡದೆ ಅದನ್ನು ನೋಡಲೇಬೇಕು. ನ್ಯೂಯಾರ್ಕ್ ಅಂತೂ ನಿಮ್ಗೆ ಗೊತ್ತೇ ಇದೆಯಲ್ಲ, ನಮ್ಮ ಇಂಡಿಯಾದ್ದು ಮುಂಬೈ ಬ್ಯಾಂಗ್ಳೂರ್ ಇರೋ ಥರ ಬ್ಯುಸಿಯೆಸ್ಟ್ ಸಿಟಿ ಅದು. ಅದು ವರ್ತ್ ಸೇಯಿಂಗ್. ಸೊ ನೆಕ್ಸ್ಟ್ 1 ಗಂಟೆ ನೀವು ನನ್ನ ಜೊತೆ ಇರ್ತೀರಾ. ನಾನು ಸ್ಮಿತಾ ಮಾತಾಡೋದು, ಕ್ಲೀವ್ಲ್ಯಾಂಡ್ ಒಹಯೋ ಸ್ಟೇಟ್ USAನಿಂದ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದರೆ ಕನ್ನಡ ಕೇಳೋ ಮಜ್ಜಾನೇ ಬೇರೆ. ಹೌದಲ್ವಾ? ಸ್ಟೇ ಟ್ಯೂನ್ಡ್. ನಮ್ಮ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ ಲಾಕ್ಡೌನ್ RJ ಆನ್ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ ಅಲ್ವಾ. ನಾನು ಸ್ಮಿತಾ ಕ್ಲೀವ್ಲ್ಯಾಂಡ್ USAಯಿಂದ. ಸೊ ಇವಾಗ COVID-19 ವೈರಸ್ ಸ್ಪ್ರೆಡ್ ಆಯ್ತಲ್ಲ ಎಲ್ಲ ದೇಶಗಳಲ್ಲಿ, ಕ್ಲೀವ್ಲ್ಯಾಂಡ್ ಆಗಲಿ ಒಹಯೋ ಸ್ಟೇಟ್ ಆಗಲಿ, ನಾನೆಲ್ಲಿ ಇವಾಗ ವಾಸ ಮಾಡ್ತಿದ್ದೀನಿ ಅಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಂಡು ಬಂದಿಲ್ಲ. ಬೇಗ ಬೇಗ ಡಿಸಿಷನ್ಸ್ ತೊಗೊಂಡ್ರು ನಮ್ಮ ಗವರ್ನರ್ ಇಲ್ಲಿ, ಹಾಗಾಗಿ ಲಾಕ್ಡೌನ್ ಬೇಗ ಮಾಡಿದರು. ಸ್ಕೂಲ್ ಎಲ್ಲ ಕ್ಲೋಸ್ ಮಾಡಿದರು, ಸ್ಕೂಲ್ ಕಾಲೇಜಸ್ ಆಫೀಸಸ್ ಎಲ್ಲನೂ ಕ್ಲೋಸ್ ಮಾಡಿದರು. ಸೊ ನಾವು ITಯಲ್ಲಿ ಇರೋದ್ರಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಈಸಿಯಾಗಿ ಸಿಕ್ತು. ಸೊ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ವಿ. ಸ್ಕೂಲ್ ಇನ್ನೂ 1 ತಿಂಗಳಿತ್ತು, ಹಾಗಾಗಿ ಏನೋ ನಮ್ಮ ಮಗ ಕಂಟಿನ್ಯೂ ಮಾಡ್ದ ಮನೆಯಿಂದ. ಅವನು ವರ್ಚುವಲ್ ಕ್ರೋಮ್ ಬುಕ್ ಕೊಟ್ಟಿದ್ರು ಸ್ಕೂಲಿಂದ, ಸೊ ಅದರಲ್ಲೇ ಅವನು ವರ್ಚುವಲ್ ಕ್ಲಾಸಸ್ ತೊಗೊತಾ ಇದ್ದ. ಸೊ ಹೋಮ್ವರ್ಕ್ ಅವ್ರು ಕೊಟ್ಟಿದ್ದನ್ನು ಮಾಡಿ ಎವ್ರಿ ಡೇ ನೆಕ್ಸ್ಟ್ ಡೇಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ನಾರ್ಮಲ್ ಆಗಿ ಸಾಕ್ತಾ ಇತ್ತು ಜೀವನ. ಬಟ್ ಹೊರಗಡೆ ಹೋದರೆ ವಾಲ್ಮಾರ್ಟು, ಟಾರ್ಗೆಟು, ಕಾಸ್ಕೋ ಇಂಥ ದೊಡ್ಡ ಸೂಪರ್ ಮಾರ್ಕೆಟ್ಸ್ ಇದಾವಲ್ಲ, ಇವು ಮಾತ್ರ ಓಪನ್ ಇದ್ವು. ಯಾಕಂದರೆ ನಿಮಗೆ ಗ್ರಾಸರೀಸ್ಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಮಿಲ್ಕ್ ಇವೆಲ್ಲ ಸಪ್ಲೈ ಆ ದೊಡ್ಡ ಸ್ಟೋರ್ಸಲ್ಲಿ ಸಿಗ್ತಾ ಇದೆ, ಇಲ್ಲಿ ಸಿಗುತ್ತೆ ಯಾವಾಗಲೂ. ಸೊ ಅವು ಮಾತ್ರ ಓಪನ್ ಇದ್ವು, ಬೇರೆ ಎಲ್ಲ ಸ್ಟೋರ್ಸು ಮುಚ್ಚಿದ್ವು. ರೆಸ್ಟೋರೆಂಟ್ಸು ಆಗಲಿ ಏನೋ ಮಾಲ್ಸು ಎಲ್ಲನೂ ಮುಚ್ಚಿತ್ತು ಎಕ್ಸೆಪ್ಟ್ ವಾಲ್ಮಾರ್ಟ್. ಇಂಡಿಯಾ ಗ್ರಾಸರೀಸ್ ಒಂದಿತ್ತು, ಇಂಡಿಯನ್ ಗ್ರಾಸರೀಸ್ ಅಂತ ಇದೆ ಎಲ್ಲಿ ನಮಗೆ ಏನೋ ಭಾರತದ ಎಲ್ಲ ಥರದ ತರಕಾರಿಗಳು ಏನೋ ಗ್ರಾಸರೀಸ್ ಸಿಗುತ್ತೆ. ಸೊ ಅದು ಒಂದು ಸ್ಟೋರ್ ಓಪನ್ ಇತ್ತು, ಬಿಟ್ಟರೆ ವಾಲ್ಮಾರ್ಟ್, ಟಾರ್ಗೆಟ್, ಕಾಸ್ಕೋ ಅಷ್ಟೇ, ಬೇರೆ ಯಾವುದೂ ಓಪನ್ ಇರಲಿಲ್ಲ. ಸೊ ಹಾಗೆ 1-2 ತಿಂಗಳು ಹಾಗೆ ನಡೀತು ಜೀವನ. ಸೊ ನಾವೇನಂದರೆ ಆನ್ಲೈನ್ ಆರ್ಡರ್ ಮಾಡ್ಕೊತಾ ಇದ್ವಿ, ಆನ್ಲೈನ್ ಮಾಡಿಕೊಂಡು. ಸೊ ಮನೆಯಲ್ಲೇ ಇದ್ವಿ, ಒಂದು ಸ್ವಲ್ಪನೂ ಹೊರಗೆ ಹೋಗಿಲ್ಲ. ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾವು ಆಲ್ಮೋಸ್ಟ್ ಏನೋ 1.5 months ಆದಮೇಲೆ, ಸ್ವಲ್ಪ ವಾಕಿಂಗ್ ಅಲೌಡ್ ಇತ್ತು, ಎಲ್ಲ ಅಲೌಡ್ ಇತ್ತು ಆ್ಯಕ್ಚುಲಿ, ಬಟ್ ವಿತ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ನಾಟ್ ಟೂ ಡಿಫಿಕಲ್ಟ್ ಅಂತ ಹೇಳ್ತೀನಿ, ಬಟ್ ಸ್ಟಿಲ್ ಏನೋ ಇಟ್ ವಾಸ್ ನಾಟ್ ನಾರ್ಮಲ್ ಲೈಫ್. ಸೊ ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದರೆ ಕನ್ನಡ ಕೇಳೋ ಮಜಾನೇ ಬೇರೆ. ಸ್ಟೇ ಟ್ಯೂನ್. ನಮ್ಮ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ ಲಾಕ್ಡೌನ್ RJ ನಮ್ಮ ರೇಡಿಯೋದಲ್ಲಿ, ಯಾಕಂದರೆ ಕನ್ನಡ ಕೇಳೋ ಮಜಾನೇ ಬೇರೆ ಅಲ್ವಾ. ನಾನು ಸ್ಮಿತಾ ಮಾತಾಡ್ತಾ ಇರೋದು ಕ್ಲೀವ್ಲ್ಯಾಂಡಿಂದ. ಎಷ್ಟು ಖುಷಿ ಕೊಡುತ್ತೆ ನೋಡಿ ಕನ್ನಡ. ನಾವು ಇಲ್ಲಿ US ಅಲ್ಲಿ ಏನೋ ಯಾವಾಗಲೂ ಕನ್ನಡ ಮಾತಾಡ್ತೀವಿ, ನಮ್ಮ ಮಗನಿಗೆ ಪೂರ್ತಿ ಕನ್ನಡ ಬರುತ್ತೆ. ಆಮೇಲೆ ನಮ್ಮ ಕನ್ನಡ ಕಮ್ಯುನಿಟಿ ಇದೆಯಲ್ಲ, ಒಂದು 200-250 ಜನ ಇದ್ದೀವಿ. ಈ ಲಾಕ್ಡೌನ್ ಪೀರಿಯಡಲ್ಲಿ ತುಂಬ ಟೈಮ್ ಸಿಗ್ತಾ ಇತ್ತು ಆ್ಯಕ್ಚುಲಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆಫೀಸ್ ಕೆಲಸ ಮಾಡಿ. ಸೊ ಸಾಯಂಕಾಲದಿಂದ ರಾತ್ರಿ ತನಕ ತುಂಬ ಟೈಮ್ ಸಿಗ್ತಾ ಇತ್ತು, ಬಿಕಾಸ್
ಬಿಕಾಸ್ ಇಲ್ಲಿ ಡೇ ಲೈಟ್ ಸೇವಿಂಗ್ ಆಗುತ್ತಲ್ಲ, ಡೇ ಲೈಟ್ ಸೇವಿಂಗ್ ಎಂಡ್ ಆದ್ಮೇಲೆ ದೆನ್ ಇವಾಗ ನಮ್ಗೆ ನೈಟ್ ಆಗೋದೇ 9:30 ನಂತರ, ಬಿಕಾಸ್ ಕತ್ಲೆ ಆಗಲ್ಲ 9:15-9:30 ತನಕ ಬೆಳಕಿರುತ್ತೆ ಹೊರಗಡೆ. ಸೊ ಲಾಂಗ್ ಡೇಸ್ ನಮ್ಗೆ ಈ ಟೈಮಲ್ಲಿ. ಸೊ ಇಟ್ಸ್ ಸಮರ್ ಸಮರ್ ಟೈಮ್, ಸ್ಪ್ರಿಂಗ್ ಸಮರ್ ಅಂಡ್ ಫಾಲ್ ಸೀಸನ್ಸ್. ಇವಾಗ ಬ್ಯೂಟಿಫುಲ್ ವೆದರ್, ಸೊ ವಾಕ್ ಹೋಗ್ತಾ ಇದ್ವಿ. ಸೊ ಒಂದು ಹೊಸದಂತಂದ್ರೆ ಎವ್ರಿ ಡೇ ವಾಕಿಂಗ್ ಹೋಗ್ತಾ ಇದ್ವಿ, ಅಟ್ ಲೀಸ್ಟ್ 4,000 to 5,000 ಸ್ಟೆಪ್ಸ್ ನಾವು ಕೌಂಟ್ ಮಾಡ್ತಾ ಇದ್ವಿ. ಆಮೇಲೆ ಹೊಸ ಹೊಸ ಅದೇನು ಕಲ್ತ್ವಿ ಅಂದರೆ ಸ್ವಲ್ಪ ಬೇಕಿಂಗ್ ಕಲಿತೆ ನಾನು. ಪಿಜ್ಜಾ ಬೇಕ್ ಮಾಡೋದಾಗಲಿ, ಕೇಕ್ ಮಾಡೋದಾಗಲಿ, ಬ್ರೆಡ್ ಮಾಡೋದಾಗಲಿ ಅವನು ಸ್ವಲ್ಪ ಕಲಿತೆ. ಮನೆಯಲ್ಲಿದ್ದರಿಂದ ಸ್ವಲ್ಪ ಯೂಸ್ ಆಯಿತು, ಟೈಮ್ ಯೂಸ್ ಮಾಡಿಕೊಂಡು ಅವನ್ನ ಸ್ವಲ್ಪ ಕಲಿತೆ ಸ್ಕಿಲ್ಸು. ಆಮೇಲೆ ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮ್ ವಿಡಿಯೋಸು ಅವನ್ನ ತುಂಬ ನೋಡ್ತೀವಿ, ಯಾಕಂದರೆ ನನ್ನ ಮಗನಿಗೆ ಸ್ವಲ್ಪ ಎಜುಕೇಷನಲ್ ರಿಲೇಟೆಡ್ ಸೀರೀಸ್ ಆಗಲಿ ಡಾಕ್ಯುಮೆಂಟ್ರೀಸು ತುಂಬ ಹೆಲ್ಪ್ ಆಗುತ್ತೆ. ಫುಡ್ ರಿಲೇಟೆಡು, ಡಯಟು, ಆಮೇಲೆ ಲೈಫ್ ಎಷ್ಟು ಕಷ್ಟ ಇರುತ್ತೆ ಆ ಥರ ಡಾಕ್ಯುಮೆಂಟ್ರೀಸು, ಅಂದರೆ ಎಷ್ಟು ಹಾರ್ಡ್ ವರ್ಕಿಂದ ಕಷ್ಟಪಟ್ಟು ಮೇಲೆ ಬರ್ತಾರೆ ಆ ಥರ ತೋರಿಸ್ತೀವಿ, ಸ್ವಲ್ಪ ಮೋಟಿವೇಟಿಂಗ್ ಬೇಸಿಕಲಿ. ಆಮೇಲೆ ಸ್ವಲ್ಪ ಕಾರ್ಟೂನ್ ಸೀರೀಸನ್ನು ನೋಡ್ತಾನೆ, ಆ್ಯಕ್ಷನ್ ಅನ್ನೋ ಕ್ಯಾರೆಕ್ಟರ್ ಬೇಸ್ಡು. ಅದು ಬಿಟ್ಟರೆ ಏನು, ಕನ್ನಡ ಮೂವೀಸ್ ತುಂಬ ನೋಡಿಬಿಟ್ವಿ ನಾವು ಇವಾಗ, ಬಿಕಾಸ್ ಅಮೆಝಾನ್ ಪ್ರೈಮಲ್ಲಿ ತುಂಬ ಕನ್ನಡ ಮೂವೀಸ್ ಸಿಗ್ತಾ ಇತ್ತು. ಸೊ ಇಟ್ ವಾಸ್ ಈಸಿ, ನಮಗೆ ಈಸಿಯಾಗಿ ಕನ್ನಡ ಮೂವೀಸ್ ಸಿಗಲ್ಲ ಇಲ್ಲಿ. ಥಿಯೇಟರು ಅರೌಂಡ್ 45 minutes ದೂರ ಹೋಗಬೇಕು, ಬಟ್ ಲಾಕ್ಡೌನ್ ಪೀರಿಯಡಲ್ಲಿ ಥಿಯೇಟರ್ಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ಎಲ್ಲ ಕನ್ನಡ ಮೂವೀಸು ನೋಡಿದ್ವಿ, ಇಷ್ಟ ಆದ್ವು, ಎಲ್ಲ ಇಷ್ಟ ಆದ್ವು. ಆ್ಯಕ್ಚುಲಿ ಒಂದು ಫೇವ್ರೇಟ್ ಅಂತಂದರೆ ನನ್ನ ಪ್ರಕಾರ ಅದು ಇಷ್ಟ ಆಯಿತು. ಆಮೇಲೆ ಎಲ್ಲ ನ್ಯೂ ಹೀರೋಸ್ ಇವಾಗ ಡಿಫ್ರೆಂಟ್ ಮೂವೀಸಲ್ಲೆಲ್ಲ, ಸೊ ಅವನ್ನೆಲ್ಲ ಎಂಜಾಯ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ಹೆಸರು ಹೇಳ್ತಾ ಹೋದರೆ ಅನ್ನದರ್ ನನಗಿನ್ನು 10-20 minutes ಆಗುತ್ತೆ ಅನ್ಕೋತೀನಿ, ಬಟ್ ಯೆಸ್ ಐ ನೋ ವಿ ಎಂಜಾಯ್ಡ್ ಅ ಲಾಟ್. ಲಾಕ್ಡೌನ್ ಪೀರಿಯಡ್ ಒಂಥರ ಚೆನ್ನಾಗಿತ್ತು, ಫ್ಯಾಮಿಲಿ ಬಾಂಡಿಂಗ್ ಏನಿದೆ ಎಲ್ಲ ಸ್ಟ್ರಾಂಗ್ ಆಗ್ತಾ ಇತ್ತು. ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀವ ಲೈಫಲ್ಲಿ ಫ್ಯಾಮಿಲಿ ಜೊತೆಗೆ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿತ್ತು. ಬಟ್ ಇವಾಗ ಈ ಕೋವಿಡ್ ಸಿಚುವೇಶನಿಂದ ನಾನು, ನಮ್ಮ ಹಸ್ಬೆಂಡ್, ಆಮೇಲೆ ಮಗ ಎಲ್ಲ ಒಟ್ಟಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಕೇಳ್ತಾ ಇರಿ, ಸ್ಟೇ ಟ್ಯೂನ್ಡ್, ಯಾಕಂದರೆ ಕನ್ನಡ ಕೇಳೋ ಮಜ್ಜಾನೇ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ ಲಾಕ್ಡೌನ್ ಆರ್ಜೆ ಆನ್ ನಮ್ಮ ರೇಡಿಯೋ, ಯಾಕಂದರೆ ಕನ್ನಡ ಕೇಳೋ ಮಜಾನೇ ಬೇರೆ ಅಲ್ವಾ. ನಾನು ಸ್ಮಿತಾ, ಕ್ಲೀವ್ಲ್ಯಾಂಡ್, USA. ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ ಆ್ಯಸ್ ಅ ಆರ್ಜೆ ನಾನು ಯಾವತ್ತೂ ಮಾಡಿಲ್ಲ. ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ಸ್ವಲ್ಪ ಭಯನೂ ಇತ್ತು. ನನ್ನ ವಾಯ್ಸ್ ಹೆಂಗೆ ಏನೋ ಬರುತ್ತೆ ಅಂತಲೂ ನಾನು ಯಾವತ್ತು ಪ್ರಾಕ್ಟೀಸ್ ಮಾಡಿರಲಿಲ್ಲ. ಬಟ್ ಇದು ಒಳ್ಳೆ ನನಗೆ ಏನೋ ಫೋರಮ್ಮು, ಒಳ್ಳೆ ಸ್ಟೇಜ್ ಕೊಟ್ಟಿದೆ, ನನಗೆ ಅಪರ್ಚುನಿಟಿ ಕೊಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ನಮ್ಮ ರೇಡಿಯೋ. ಎಲ್ಲ ಕಂಟ್ರೀಸಲ್ಲೂ ಬೇರೆ ಬೇರೆ ನಿಮಗೆ ಸಂಗೀತ ಕೇಳಿಸುತ್ತೆ, ಬೇರೆ ಬೇರೆ ಹಾಡುಗಳು ಬರುತ್ತೆ. ಸೊ ನೀವು ನಿಮ್ಗೆ ಯಾವ್ದು ಇಷ್ಟನೋ ಅದು ಟ್ಯೂನ್ ಮಾಡಿಕೊಂಡು ನೀವು ಕೇಳ್ತಾ ಇರೋದು 24x7 24/7 ಪ್ಲೇ ಆಗುತ್ತೆ. ನನಗೆ ಯಾವಾಗ ನಾನು ಪ್ಲೇ ಮಾಡಿದ್ರು ನನಗೆ ಯಾವತ್ತೂ ಮಧ್ಯೆ ಡಿಸ್ಟ್ರಾಕ್ಷನ್ ಆಗಲಿ, ಸಿಗ್ನಲ್ ಕಟ್ ಆಗೋದಾಗಲಿ, ಹಾರ್ಡ್ ನಿಂತೋಗೋದಾಗಲಿ, ಆಡಿಯೋ ಪ್ರಾಬ್ಲಮ್ಸ್ ಆಗಲಿ, ಯಾವ ಪ್ರಾಬ್ಲಮ್ಮು ನನಗೆ ಇವತ್ತು ಇಲ್ಲಿವರೆಗೂ ನನಗೆ ಕಾಣಿಸ್ ಬಂದಿಲ್ಲ. ಹಾಗಾಗಿ ನಾನು ತುಂಬ ಇಷ್ಟಪಡ್ತೀನಿ ನಮ್ಮ ರೇಡಿಯೋ. ಸೊ ಯಾವಾಗ ಬೋರ್ ಆಗುತ್ತೋ ಅವಾಗೆಲ್ಲ ನಾನು ಸಂಗೀತ ಕೇಳ್ತಾ ಇರ್ತೀನಿ. ಐ ರಿಯಲಿ ಎಂಜಾಯ್ ನಮ್ಮ ರೇಡಿಯೋ. ಫೇಸ್ಬುಕ್ ಪೇಜ್ ಬೇರೆ ಇದೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಪ್ಲೀಸ್ ಲೈಕ್ ಆಲ್ ದ ಪ್ರೋಗ್ರಾಮ್ಸ್ ಆನ್ ನಮ್ಮ ರೇಡಿಯೋ. ಸಪೋರ್ಟ್ ಮಾಡಿ, ಕನ್ನಡಕ್ಕೆ ಸಪೋರ್ಟ್ ಮಾಡಿ. ಎಲ್ಲ ಜಗತ್ತಿನಲ್ಲಿ ಇನ್ನು ಕನ್ನಡದವ್ರು ಕೇಳ್ತಾ ಇದ್ದೀರಾ, ಸೊ ಎಲ್ಲರೂ ಕನ್ನಡನ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ತುಂಬ ಮುಖ್ಯ ನಮ್ಮ ರೇಡಿಯೋ ಟೀಮ್ಗೆ. ಎಲ್ಲ USಅಲ್ಲಿ ಕನ್ನಡಿಗರು ಎಲ್ಲರೂ ಒಂದುಗೂಡಿ ನಾವು ತುಂಬ ಪ್ರೋಗ್ರಾಮ್ಸ್ ಮಾಡಿದ್ವಿ, ಕನ್ನಡ ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವ್ರನ್ನ ಮಾತಾಡ್ಸಿದ್ದೀವಿ, ಹರ್ಷ ಅವ್ರನ್ನ ಮಾತಾಡ್ತಿದ್ದಾರೆ ಸಿಂಗರು, ಅನನ್ಯ ಭಟ್ ಸಿಂಗರ್ನ ಮಾತಾಡ್ಸಿದ್ದೀವಿ. ಸೊ ಏನೋ ಇಲ್ಲಿ ವಾಣಿ ಸತೀಶ್ ಅಂತಿದ್ದಾರೆ USAಅಲ್ಲಿ ಕನ್ನಡ ಸಿಂಗರು, ಅವ್ರ ಪ್ರೋಗ್ರಾಮ್ ಮಾಡಿದ್ದೀವಿ. ಸೊ ಎಲ್ಲ ಪ್ರೋಗ್ರಾಮ್ಸು ಅಟೆಂಡ್ ಮಾಡಿದ್ದೀವಿ, ತುಂಬ ಖುಷಿಯಾಯಿತು. ಎವ್ರಿ ಅದರ್ ಡೇ ಸುದೀಪ್ ಅವ್ರ ಜೊತೆಗೆ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ದರ್ಸ್ ಅ ಲಾಟ್ ಆ್ಯಕ್ಚುಲಿ, ಮೂವೀಸ್ ಆಗಲಿ, ಸಾಂಗ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಈ ಆ್ಯಪ್ ಆಗಲಿ, ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ತುಂಬ ಹೃದಯದಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಬೈ ಬೈ, ಹ್ಯಾವ್ ಅ ಗ್ರೇಟ್ ಗ್ರೇಟ್ ಡೇ, ಗುಡ್ ನೈಟ್, ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಈವ್ನಿಂಗ್. ಆ್ಯಂಡ್ ನೀವೆಲ್ಲ ಇದ್ದರೂ ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದರೆ ಕನ್ನಡ ಕೇಳೋ ಮಜ್ಜಾನೇ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ.